ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ ನಾನು ಈಗ ಪ್ರಮುಖವಾಗಿ ಬೆಂಗಳೂರು ಉತ್ತರದಲ್ಲಿ ಜಾತಿವಾರು ಲೆಕ್ಕಾಚಾರ ಜಾತಿಗಳ ಮತದಾರರ ಸಂಖ್ಯೆಯನ್ನು ಯಾಕಂದರೆ ಚುನಾವಣೆಯಲ್ಲಿ ಜಾತಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ಯಾರು ಏನು ಹೇಳಿ ಆ ಜಾತಿ ಲೆಕ್ಕಾಚಾರದ ಮೇಲೇ ಎಲ್ಲ ಪಕ್ಷಗಳು ಕೂಡ ತಮ್ಮ ಅಭ್ಯರ್ಥಿಗಳನ್ನು ಹೂಡುವಂಥದ್ದು ಕಣಕ್ಕಿಳಿಸುವಂಥದ್ದು ಈಗಲೂ ಕೂಡ ಅದೇ ಪ್ರಮುಖವಾಗಿ ಅಂತ ಕಾಣ್ತಾ ಇದೆ ಮೋದಿ ಅನ್ನುವಂಥದ್ದು ಎರಡನೇ ಅಂಶ ಪ್ರಮುಖವಾಗಿ ಪಿಯ ಗೌಡ್ರ ಮಧ್ಯ ಗದ್ದಲ ಏನು ಶುರುವಾಗಿದೆ ಅದಕ್ಕೆ ಜಾತಿನೇ ಲೆಕ್ಕಾಚಾರ ಆ ಜಾತಿ ಲೆಕ್ಕಾಚಾರ ನೋಡ್ಕೊಂಬರೋಣ ಸೊ ಅದರಲ್ಲಿ ಯಾವ್ಯಾವ ಜಾತಿ ಎಷ್ಟೆಷ್ಟು ಜನ ಇದ್ದಾರೆ ಮತದಾರಿದ್ದಾರೆ ಅದು ನೋಡ್ಕೊಂಬರೋಣ ಬೆಂಗಳೂರು ಉತ್ತರದಲ್ಲಿ ಯಾವ್ಯಾವ ಜಾತಿಗಳು ಎಷ್ಟಿದೆ ಅಂತ ನೋಡ್ಕೊಂಡ್ಬರೋಣ ಬಹುತೇಕ ಜಾತಿವಾರ ಲೆಕ್ಕಾಚಾರ ಕೂಡ ಇಲ್ಲಿ ಬಹಳ ಪ್ರಮುಖವಾಗಿ ಕೆಲಸ ಮಾಡುತ್ತೆ ತಾವು ನೋಡ್ತಾ ಇದ್ದೀರಿ ಬಹುತೇಕ ಈ ಒಂದು ಕೆಂಪು ಬಣ್ಣದ ಒಂದು ತಾವು ಇಲ್ಲಿ ನೋಡ್ಬೋದು ಬಹುತೇಕ ಇಲ್ಲಿ ಜಾತಿ ಬಹುತೇಕ ವಕ್ಕಲಿಗರಲ್ಲಿ ಪ್ರಬಲವಾಗಿ ಇದು ಕಾಣ್ತಾ ಇದ್ದಾರೆ ನಾಲ್ಕು ಲಕ್ಷ ಮತದಾರರು ಇಲ್ಲಿ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರು ನಂತರದ ಸ್ಥಾನ ಮುಸ್ಲಿಮರು ಮುಸ್ಲಿಮರ ಸಂಖ್ಯೆ ಕೂಡ ಎರಡೂವರೆ ಲಕ್ಷ ಇದೆ ಹಾಗೆ ಲಿಂಗಾಯತರು ಕೂಡ ಅಲ್ಲಿ ಭಾಳ ಭಾಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ಈ ಕ್ಷೇತ್ರ ಲಿಂಗಾಯತರು ಇಲ್ವಾ ಅನ್ನೋಂಥದ್ದು ನಿಜಕ್ಕೂ ಕೂಡ ಲಿಂಗಾಯತರು ಇಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಎರಡು ಲಕ್ಷ ಲಿಂಗಾಯತ ಮತದಾರರು ಕೂಡ ಇದ್ದಾರೆ ಇನ್ನು ಪರಿಶಿಷ್ಟ ಜಾತಿ ಎರಡು ಲಕ್ಷ ಮತದಾರ ಬರ್ತಾರೆ ತಾವು ನೋಡ್ತಾ ಇರ್ಬೋದು ಬಹುತೇಕ ಗ್ರಾಫಿಕ್ಸ್ನಲ್ಲಿ ಹಾಗೆಯೇ ಇಲ್ಲಿ ಹಿಂದುಳಿದ ಹಿಂದುಳಿದರು ಅಂದರೆ ಕುರುಬ ಇರ್ಬೋದು ಬೇರೆ ಬೇರೆ ಸಣ್ಣ ಸಣ್ಣ ಹಿಂದುಳಿದ ಜಾತಿಗಳಿರ್ಬೋದು ಹಾಗೆ ರೆಡ್ಡಿ ಮತ್ತಿತರೆ ಸಮುದಾಯಕ್ಕೆ ಸೇರಿದಂಥವ್ರು ಒಂದೂವರೆ ಲಕ್ಷ ಮತದಾರರು ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದಾರೆ ಬ್ರಾಹ್ಮಣರು ಐವತ್ತು ಸಾವಿರ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಬರುತ್ತೆ ಇನ್ನು ಒಟ್ಟು ಮತದಾರರ ಸಂಖ್ಯೆ ಹನ್ನೆರಡೂವರೆ ಲಕ್ಷ ಅಂದರೆ ತಾವು ನೋಡ್ತಾ ಇದ್ರೆ ಇಲ್ಲಿ ಬಹ ಬಹುಮುಖ್ಯವಾಗಿ ಒಕ್ಕಲಿಗರು ಮೊದಲ ಸ್ಥಾನದಲ್ಲಿದ್ದಾರೆ ಅಂದರೆ ನಾಲ್ಕು ಲಕ್ಷ ಸೊ ಶಶಿರಭಟ್ರು ಅವಾಗಲೇ ಹೇಳಿದ್ರು ಗ್ರಾಮೀಣ ಭಾಗ ಕೂಡ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಸೇರಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಇದು ಮೂಲತಃ ಕಾಂಗ್ರೆಸ್ನ ಭದ್ರಕೋಟೆ ಈಗ ಅದು ಭದ್ರಕೋಟೆಯಾಗಿ ಉಳಿದಿಲ್ಲ ಯಾಕಂದರೆ ಜಾತಿ ಕೂಡ ಇಲ್ಲಿ ಪ್ರಮುಖವಾಗಿರೋದರಿಂದ ಒಕ್ಕಲಿಗರು ನಾಲ್ಕು ಲಕ್ಷ ಇರತಕ್ಕಂಥದ್ದು ಸೊ ನಾನು ಶಶಿರಭಟ್ರ ಜೊತೆಗೆ ಮತ್ತೆ ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ ಶಶಿಪಟ್ರ ತಾವು ಮೊದಲಿಗೆ ಹೇಳಿದ್ರೆ ಬಹುತೇಕ ಅಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶ ಸೇರ್ಕೊಂಡಿದೆ ಮತ್ತು ಅಲ್ಲಿ ಭಾವನೆಗಳು ಕೂಡ ಆ ರೀತಿ ಇರೋದರಿಂದ ನಾವು ನೋಡ್ತಾ ಇದ್ದೀವಿ ಭಾಳ ಜನಕ್ಕೆ ಇಲ್ಲಿ ಕುದ್ದು ಇರ್ತಕ್ಕಂಥದ್ದು ಒಕ್ಕಲಿಗಿರೋದಲ್ಲ ಲಿಂಗಾಯತರು ಕೂಡ ಎರಡು ಲಕ್ಷ ಮತದಾರ ಇರತಕ್ಕಂಥದ್ದು ಸೊ ಆ ಕಾರಣಕ್ಕಾಗಿಯೇ ಡಿ ಬಿ ಚಂದ್ರೇಗೌಡರನ್ನ ಕರ್ಕೊಂಡು ಬಂದು ಯಡಿಯೂರಪ್ಪ ಲೋಕಸಭಾ ಚುನಾವಣೆ ಅಂತ ಯಾಕಂತಂದ್ರೆ ಮರುಸು ಒಕ್ಕಲಿಗರು ಬರ್ತಾರೆ ಬಹುತೇಕ ಇಲ್ಲಿ ಬರ್ತಕ್ಕಂಥ ಮರುಸು ವಕ್ಕಲಿಗರು ಇರಲ್ಲ ಅನೇಕ ವರ್ಷಗಳಿಂದ ಕಾಯ್ತು ಅಂದರೆ ಅದೇ ಪದೇ ಪದೇ ಯಾವತ್ತೂ ಕೂಡ ಕಾಂಗ್ರೆಸ್ ಅದು ವಿಶೇಷವಾಗಿ ಮುಸ್ಲಿಮರು ಗೆಲ್ತಾ ಇದ್ದಿರೋ ಕಾರಣಕ್ಕೆ ಆ ಚುನಾವಣೆಯಲ್ಲಿ ಅದು ಕೆಲಸ ಮಾಡ್ತಾ ಅನ್ನುವಂಥದ್ದು ಸೊ ಅದನ್ನೇ ನಂಬಿಕೊಂಡು ಪಿಯಲ್ಲಿ ಈಗ ದೊಡ್ಡ ಪೈಪೋಟಿ ಕಂಡು ಬಂದಿದೆ ಒಂದು ಬಿ ಜೆ ಪಿ ರಾಜಕಾರಣವನ್ನು ತಾವು ಗಮನಿಸ್ತಾ ಬನ್ನಿ ಕಾಂಗ್ರೆಸ್ಗೆ ನಾವು ಮೊದಲು ಹೇಗೆ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇತ್ತೋ ಅದಕ್ಕೆ ವಿಭಿನ್ನವಾಗಿ ಬಿಜೆಪಿ ಕೂಡ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಪ್ರಾರಂಭಿಸಿ ಸೋಷಿಯಲ್ ಇಂಜಿನಿಯರಿಂಗ್ ಸೋಷಿಯಲ್ ಇಂಜಿನಿಯರಿಂಗ್ ಕರೆಕ್ಟ್ ಅದು ಹೇಗೆ ಪ್ರಾರಂಭ ಮಾಡಿದ್ರು ಅಂದರೆ ಕಾಂಗ್ರೆಸ್ ಯೂಶುವಲಿ ಮುಸ್ಲಿಮ್ ಬ್ಯಾಕ್ವರ್ಡ್ ಕ್ಲಾಸ್ ಕಾಂಬಿನೇಷನ್ ಎಸ್ ಸಿ ಎಸ್ ಟಿ ಕಾಂಬಿನೇಷನ್ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ರು ಬಿಜೆಪಿ ಇದಕ್ಕೆ ವಿರುದ್ಧವಾಗಿ ಅಪ್ಪರ್ ಕಾಸ್ಟ್ ಅನ್ನು ಮಾಡು ಅಪ್ಪರ್ ಕಾಸ್ಟ್ ಜೊತೆಗೆ ದಲಿತರಲ್ಲಿ ಎಡಬಲ ಇರೋದ್ರಲ್ಲಿ ಡಿವೈಡ್ ಮಾಡಿದ್ರು ಆರಂಭದಲ್ಲಿ ಎಸ್ ಮಾಡಿದ್ದು ಹಿಂದುಳಿದ ವರ್ಗದಲ್ಲಿ ಡಿವೈಡ್ ಡಿವೈಡ್ ಆಗಿ ಅವರಿಗೆ ಬಂದಿರುವ ಪ್ರಮಾಣ ಕಡಿಮೆ ಥಿಂಕ್ ದಲಿತರಲ್ಲಿ ವರ್ಕೌಟ್ ಆಗಿದೆ ಎಸ್ ಅದು ವರ್ಕೌಟ್ ಆಯಿತು ಆ ಮೂಲಕ ಬಿ ಜೆ ಪಿಗೆ ಅದರದ್ದೇ ಆದ ಒಂದು ವೋಟ್ ಬ್ಯಾಂಕ್ ನಿರ್ಮಾಣ ಆಗ್ತಾ ಬಂತು ಈಗ ಈ ಉತ್ತರ ಕ್ಷೇತ್ರವನ್ನು ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ ಇಲ್ಲಿ ಬಿ ಜೆ ಪಿ ಟಾರ್ಗೆಟೆಡ್ ಇರುವ ಜಾತಿಗಳ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ ಅದರ ವಿರುದ್ಧ ಇರುವ ಹನ್ನೆರಡುವರೆ ಲಕ್ಷ ಇದೆ ನೋಡಿ ನೀವು ಅದನ್ನು ಗಮನಿಸ್ತೀವಿ ಹನ್ನೆರಡು ಲಕ್ಷ ಓಟದಲ್ಲಿ ಐವತ್ತು ಸಾವಿರ ಇರುವ ಬ್ರಾಹ್ಮಣರಲ್ಲಿ ನೈಂಟಿ ಪರ್ಸೆಂಟ್ ವೋಟ್ ಬಿಜೆಪಿ ಬಿಜೆಪಿ ಅಲ್ವಾ ಒಕ್ಕಲಿಗರಲ್ಲಿ ಎಸ್ ಡಿವೈಡ್ ಆಗ್ತಾ ಫಿಫ್ಟಿ ಫಿಫ್ಟಿ ಅಂತ ಇಟ್ಕೊಂಡ್ರು ಫಿಫ್ಟಿ ಅಂದರೆ ನೀವು ಒಕ್ಕಲಿಗರಲ್ಲಿ ನನಗನಸುವಾಗೆ ಈ ಜೆ ಡಿ ಎಸ್ ಮತ್ತು ಬಿಜೆಪಿ ನಡುವೆ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ನಿಂದ ಮೇಲ್ಜಾತಿಯ ಜನ ಸಮುದಾಯ ಇತ್ತೀಚೆಗೆ ಸ್ವಲ್ಪ ಈ ಕಡೆ ಬಂದಾಗ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಡಿವೈಡೆಡ್ ಬಿಟ್ವೀನ್ ದೆಡಿ ಒಂದು ಕಾಂಗ್ರೆಸ್ ಅಲ್ಲೂ ಕೂಡ ಗೌಡ್ರ ಮಧ್ಯೆ ಗದ್ದಲ ಇದೆ ಅಲ್ಲೂ ಕೂಡ ಅಲ್ಲೂ ಇದೆ ರಾಜುಗೌಡ ಇರಬಹುದು ರಮೇಶ್ ಗೌಡ ಇರಬಹುದು ಬಿ ಎಲ್ ಶಂಕರ್ ಇರಬಹುದು ಅವ್ರು ಯಾರು ಇದ್ರೆ ಈ ಮಟ್ಟದ ಪೈಪೋಟಿ ಕೊಡ್ತಾರೆ ನನ್ಗೆ ಅನ್ಸಲ್ಲ ಬಟ್ ಇಷ್ಟು ಡಿಮ್ಯಾಂಡ್ ಅವ್ರು ಕ್ರಿಯೇಟ್ ಆಗಿಲ್ಲ ಆಗಿಲ್ಲ ಒಂದು ಸೊ ದಟ್ ಇಸ್ ಅ ಥಿಂಗ್ ಲಿಂಗ್ ಸ್ಟಿಲ್ ಯಡಿಯೂರಪ್ಪ ಮೇಲೆ ದೇ ಡೆಫಿನೆಟ್ಲಿ ವಿತ್ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ವರ್ಕೌಟ್ ಆಗಬಹುದು ಅಂತ ಅವ್ರ ನಂಬಿಕೆ ಇರುತ್ತೆ ನೀವು ಇದನ್ನ ಇದೆಲ್ಲ ಜಾತಿವಾರು ತಾವು ಲೆಕ್ಕಾಚಾರ ಮಾಡಿದ್ರೆ ಹನ್ನೆರಡೂವರೆ ಲಕ್ಷ ಮತದಾರರು ಏನಿದ್ದಾರೆ ಈ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಅದರಲ್ಲಿ ಮಿನಿಮಮ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆರ್ ವಿತ್ ಬಿ ಜೆ ಪಿ ಅಂತ ನೀವು ಉಳಿದ ಫಾರ್ಟಿ ಪರ್ಸೆಂಟ್ ವಿಲ್ ಬಿ ಡಿವೈಡೆಡ್ ಬಿಟ್ವೀನ್ ದ ಟೂ ಸೋ ಕಾಲ್ಡ್ ಸೆಕ್ಯುಲರ್ ಪಾರ್ಟಿ ಅಲ್ಲ ಈ ಒಂದು ಬಿ ಜೆ ಪಿ ಫೈಟ್ ನಡೀತಾ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಸೊ ಅದ್ರ ಜೊತೆಗೆ ಬಹಳ ವ್ಯವಸ್ಥಿತವಾಗಿ ಬಿ ಜೆ ಪಿ ಒಂದು ಮೋದಿ ಅಲೆಯನ್ನು ಸೃಷ್ಟಿಸ್ತಾ ಇದೆ ಕ್ಯಾಂಪೇನ್ ಇದು ಕೃತಕವಾದ ಅಲೆ ಈ ಕೃತಕವಾದ ಅಲೆನೇ ಸತ್ಯ ಅಂತ ಮತದಾರರು ಭ್ರಮಿಸುವ ಅಪಾಯ ಇದೆ ಇಲೆಕ್ಷನ್ಗಳಲ್ಲಿ ಆಗದ ಹಾಗೆ ಪಬ್ಲಿಸಿಟಿ ಅದನ್ನು ನಾವು ಕ್ರಿಯೇಟ್ ಮಾಡ್ತಿದ್ದಾರೆ ಈ ಅಲೆ ಕೆಲವು ಪರ್ಸೆಂಟೇಜ್ ಓಟನ್ನು ತರ್ಬೋದು ಆ ಕಾರಣಕ್ಕೆ ಈ ಗೌಡ್ರ ಬಿ ಜೆ ಪಿ ಒಳಗಿರೋ ಗೌಡ್ರ ನಾಯಕರಿಗೆ ಅವ್ರಿಗೆ ಇರುವುದು ಅಂತಂದರೆ ಈ ಕ್ಷೇತ್ರ ನನಗೆ ಸೇಫ್ ಬೆಟ್ ಅಂದರೆ ಕರ್ನಾಟಕದಲ್ಲಿನೇ ನಾವು ಸೇಫೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಬೆಂಗಳೂರು ನಾರ್ತ್ ಅಂತ ನನಗೆ ಸೇಫ್ ಅಂತ ಅವರಿಗೆ ನಂಬಿಕೆ ಇದೆ ಬೇರೆ ಯಾವ ಕ್ಷೇತ್ರದಲ್ಲಿ ನಮಗೆ ನನಗಲ್ಲಿ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಎಸ್ ಯಾಕೆಂದ್ರೆ ಅವ್ರಿಗೆ ಬಹಳ ಕ್ಲಿಯರ್ ಗೊತ್ತು ಮೋದಿ ಬಂದರೆ ಇನ್ನೇನೋ ಮಾಡ್ತಾನೆ ಅನ್ನುವಂತ ಒಂದು ಭ್ರಮೆಯನ್ನ ಸೃಷ್ಟಿಸ್ತಾ ಹೋಗಿದ್ದವರು ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಸೊ ಆ ಕಾರಣಕ್ಕಾಗಿ ಈಗ ಪಾರ್ಟ್ ಆಫ್ ಪೊಲಿಟಿಕಲ್ ಸ್ಟ್ರಾಟಜಿ ಅಲ್ಲಿ ತಪ್ಪು ಆಗಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಐ ವಾಂಟ್ ಇನ್ ಫೇವರ್ ಆಫ್ ಮೋದಿ ಆರ್ ನಾಟ್ ಇಂಥ ಸಿಚುವೇಶನ್ನಲ್ಲಿ ಈ ಸ್ಥಿತಿಯಲ್ಲಿ ಬಿಜೆಪಿಯ ಅಭ್ಯರ್ಥಿ ಹೆಚ್ಚು ಫೇವರೇಬಲ್ ಆಗಿ ಕಾಣ್ತಾರೆ ಸೊ ಅದಕ್ಕೆ ನೀವು ಈ ನಾಯಕ ಸೊ ಆ ಕಾರಣಕ್ಕಾಗಿನೇ ಚಂದ್ರೇಗೌಡರಿಗೆ ಈಗಲೂ ಕೂಡ ಆಸೆ ನನಗೆ ಟಿಕೆಟ್ ಕೊಡಿ ಅನ್ನೋಕೆ ಮುಂದಿನ ಹಂತದಲ್ಲಿ ಇಲ್ಲಿ ಏನು ನಾಲ್ಕು ಜನ ಗೌಡ್ರು ಗದ್ದಲ ಶುರು ಮಾಡಿದ್ದಾರೆ ಅಂದ್ರೆ ನಂಗೆ ಟಿಕೆಟ್ ಕೊಡಲೇಬೇಕು ನಂಗೆ ಕೊಡಿ ನಾನು ಗೆಲ್ತೀನಿ ಜೊತೆಗೆನೆ ಯಾರ್ಯಾರು ಟಿಕೆಟ್ಗಾಗಿ ದೊಡ್ಡ ಹೋರಾಟ ಮಾಡ್ತಾ ಇದಾರೆ ಪೈಪೋಟಿ ಮಾಡ್ತಾ ಇದ್ದಾರೆ ಗದ್ದಲ ಶುರು ಮಾಡಿದರೆ ಅವರದ್ದು ಕೆಲವು ಅಂಶಗಳು ಕೂಡ ನನಗೆ ಬೇಕು ಅನ್ನೋಕ್ಕೆ ಅವ್ರದ್ದೇ ಆದಂಥ ಕೆಲವು ಅಂಶಗಳಿದ್ದಾವೆ ಅವ್ರ ಜೊತೆಗೆ ಯಾರಿದ್ದಾರೆ ಯಾವ ಕಾರಣಕ್ಕೆ ಕೇಳ್ತಾ ಇದ್ದಾರೆ ಅದನ್ನು ಕೂಡ ನೋಡ್ಕೊಂಬರೋಣ ಸೊ ಮೊದಲಿಗೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಯಾವ ಅಭ್ಯರ್ಥಿ ಈ ಟಿಕೆಟ್ ಈ ಕ್ಷೇತ್ರ ನನಗೇ ಬೇಕು ಅಂತ ಕೇಳ್ತಾ ಇದ್ದಾರೆ ಆ ಕಾರಣಗಳನ್ನು ನೋಡ್ತಾ ಹೋದರೆ ಮೊದಲಿಗೆ ಮಾಜಿ ಡಿ ಸಿ ಎಂ ಹಾಗೂ ಪದ್ಮನಾಭರ ಕ್ಷೇತ್ರದ ಬಿ ಜೆ ಪಿ ಶಾಸಕ ಆರ್ ಅಶೋಕ್ ಸೊ ಇಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಲಿಕ್ಕೆ ಅವ್ರದ್ದೇ ಆದಂಥ ಕೆಲವು ಕಾರಣಗಳು ಅದನ್ನು ಕೂಡ ನೋಡ್ಕೊಂಬರೋಣ ಸೊ ಅಶೋಕ್ ಈ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳಲಿಕ್ಕೆ ಪ್ರಮುಖ ಕಾರಣಗಳೇನು ಅಂತಂದರೆ ಮೊದಲಿಗೆ ನಾನು ಸ್ಥಳೀಯ ಸ್ಥಳೀಯರು ಅನ್ನೋದೇ ಟಿಕೆಟ್ ಪೈಪೋಡಿಗೆ ಕಾರಣ ಅಂದರೆ ಬಹುತೇಕ ಅಶೋಕಿಗೆ ಇರ್ತಕ್ಕಂಥದ್ದು ನಾನು ಈ ಕ್ಷೇತ್ರಕ್ಕೆ ಸೇರಿದಂಥವನು ನಾನು ಬೆಂಗಳೂರಿನವನು ನನ್ನ ಸಮುದಾಯದಲ್ಲಿ ಗಟ್ಟಿಯಾಗಿದೆ ಸೊ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟರೆ ಬಹುತೇಕ ಗೆಲ್ತೀವಿ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಶೋಕ್ ಆರಂಭದಿಂದಲೂ ಕೂಡ ಅಂದರೆ ಚುನಾವಣೆಯ ಒಂದು ಕಾವು ಏನು ಒಂದು ಎರಡು ತಿಂಗಳಿಂದ ಶುರು ಆಯಿತು ಆಗಲಿಂದಲೇ ಅಶೋಕ್ ಈ ಕ್ಷೇತ್ರದಲ್ಲಿ ನನಗೆ ಟಿಕೆಟ್ ಕೊಡಬೇಕು ಹೊರಗಿನವರು ಕೊಡಬಾರ್ದು ಅನ್ನೋ ಅಂತ ಮಾತನಾಡ್ತಾನೆ ಬಂದಿದ್ದಾರೆ ಸೊ ಇನ್ನೊಂದು ಪಾಯಿಂಟ್ ಒಕ್ಕಲಿಗ ಸಮುದಾಯದ ಸುಮಾರು ಮೂರುವರೆ ಲಕ್ಷ ಮತಗಳ ಮೇಲೆ ಆಗಲೇ ಹೇಳಿದ ನಾಲ್ಕು ಲಕ್ಷ ಮತಗಳ ಮೇಲೆ ಇರೋದರಿಂದ ಆ ಒಂದು ಮತಗಳ ಮೇಲೆ ಕಣ್ಣನ್ನು ಹಾಕಿದ್ದಾರೆ ಅನ್ನೋಂಥದ್ದು ಸೊ ತಾವು ನೋಡ್ತಾ ಇದ್ರೆ ಬಹುತೇಕ ಈಗಾಗಲೇ ಯಾವ್ಯಾವ ಜಾತಿಯ ಮತಗಳು ಎಷ್ಟಿದೆ ಅನ್ನೋವಂಥದ್ದು ಸೊ ನಾಲ್ಕು ಲಕ್ಷ ಮತಗಳು ಇರೋದರಿಂದ ಬಹುತೇಕ ಅಶೋಕ್ ಇದು ಕೂಡ ಒಂದು ವರದಾನವೇ ಆ ಕಾರಣಕ್ಕಾಗಿ ಈ ಜಾತಿ ನಮ್ಮ ಜೊತೆಗೆ ಬರುತ್ತೆ ಆ ವೋಟ್ ಮೊಬಲೈಸ್ ಆಗಿದೆ ಆರ್ಗನೈಸ್ ಆಗಿದೆ ಸೊ ಯಾಕಂದರೆ ಅವತ್ತು ಕೂಡ ಕಾಂಗ್ರೆಸ್ ಗೆಲ್ತಾ ಬಂದಿತ್ತು ಇನ್ನೊಂದು ಪಾಯಿಂಟು ನಾವು ಇನ್ನೊಂದು ಅಂಶವನ್ನು ಗಮನಿಸೋದಾದ್ರೆ ಉತ್ತರದಲ್ಲಿ ಮೂವರು ಬಿ ಜೆ ಪಿ ಶಾಸಕರು ಇರೋದು ಇಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ ಅಂದರೆ ಅಶೋಕ್ಗೆ ಇರ್ತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಒಂದು ಒಕ್ಕಲಿಗ ಸಮುದಾಯದ ಮೇಲೆ ಒಂದು ಕಣ್ಣನ್ನಿಟ್ಟಿರ್ತಕ್ಕಂಥದ್ದು ಜೊತೆಗೆ ಮೋದಿ ಅಲೆ ಹಾಗೆಯೇ ಈ ಕ್ಷೇತ್ರದಲ್ಲಿ ಮೂವರು ಬಿ ಜೆ ಪಿ ಶಾಸಕರಿದ್ದಾರೆ ಆ ಮೂವರು ಬಿ ಜೆ ಪಿ ಶಾಸಕರು ಹೇಳಿ ಕೇಳಿ ಅಶೋಕ್ ಜೊತೆ ಗುರ್ಸ್ಕೊಂಡಂಥವ್ರು ಅದು ದಾಸರಹಳ್ಳಿ ಮುನಿರಾಜ್ ಇರ್ಬೋದು ಬೆಂಗಳೂರು ಮಲ್ಲೇಶ್ವರ ಕ್ಷೇತ್ರದ ಅಶೋಕ್ ನಾರಾಯಣ ಇರ್ಬೋದು ಡಾಕ್ಟರ್ ಅಶ್ವತ್ಥನಾರಾಯಣ ಇರ್ಬೋದು ಹಾಗೆಯೇ ಹೆಬ್ಬಾಳದ ಆ ಏನು ಅಶೋಕ್ ಕಟ್ಟಸ್ವಾಮಿ ನಾಯ್ಡು ಅವರ ಪಿ ಎ ಆಗಿದ್ರೆ ಈಗ ಶಾಸಕರಾಗಿದ್ರಲ್ಲ ಅವರು ಕೂಡ ಈ ಕ್ಷೇತ್ರದ ವ್ಯಾಪ್ತಿ ಅಪ್ತಿಗೆ ಬರ್ತಾರೆ ಇನ್ನೊಂದು ಪಾಯಿಂಟ್ ನೋಡೋಣ ಅನಂತಕುಮಾರ್ ಸ್ಥಳೀಯ ಕಾರ್ಯಕರ್ತರು ಕೈ ಹಿಡಿಯುವ ನಂಬಿಕೆ ಅಂದ್ರೆ ಇಲ್ಲಿ ಇನ್ನೊಂದು ಅಂಶ ಯಾಕಂತಂದ್ರೆ ದಕ್ಷಿಣದಲ್ಲಿ ಅಶೋಕ್ ಅನಂತಕುಮಾರ್ಗೆ ಬೇಕೇ ಬೇಕು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅನಂತಕುಮಾರ್ಗೆ ಅಶೋಕ್ ಅಲ್ಲಿ ಚುನಾವಣಾ ಸಂಘಟನೆ ಇರ್ಬೋದು ಜಾತಿ ಲೆಕ್ಕಾಚಾರಗಳು ಓಟ್ ವಿಚಾರದಲ್ಲಿ ಅನಂತಕುಮಾರ್ಗೆ ಅಶೋಕ್ ಬೇಕೇ ಬೇಕು ಹಾಗಾಗಿ ಉತ್ತರದಲ್ಲಿ ಅಶೋಕ್ಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಅನಂತಕುಮಾರ್ ತೆರೆಮರೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂತಂದ್ರೆ ಅಶೋಕ್ ಅನಂತಕುಮಾರ್ ಅವರ ಒಂದು ಗರಡಿಯಲ್ಲಿ ಬೆಳೆದಂಥ ರಾಜಕೀಯವಾಗಿ ಆ ಕಾರಣಕ್ಕಾಗಿ ಅಲ್ಲಿ ಸ್ಥಳೀಯವಾಗಿ ಅನಂತಕುಮಾರ್ ಹಾಗೂ ಕಾರ್ಯಕರ್ತರು ಕೈ ಹಿಡಿತಾರೆ ಅನ್ನುವಂಥ ನಂಬಿಕೆ ಅಶೋಕ್ಗೆ ಬಂದಿದೆ ಸೊ ಇದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಇನ್ನೊಂದು ಅಂಶವನ್ನು ನೋಡೋದಾದರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದಲ್ಲಿ ಒಕ್ಕಲಿಗ ಕೋಟಾದಡಿ ಮಂತ್ರಿ ಆಗುವ ಆಶೆ ಸಹಜವಾಗಿ ಒಬ್ಬ ರಾಜಕಾರಣಿಗೆ ಇಂಥದ್ದೊಂದು ಆಶೆ ಇದ್ದಿರುತ್ತೆ ಹಾಗೆ ಇಂಥ ಆಶೆಯನ್ನು ಅಶೋಕ್ ಹೊಂದಿದ್ದಾರೆ ಮೋದಿ ಅಲಿಯಲ್ಲಿ ಒಂದು ವೇಳೆ ಎನ್ ಡಿ ಎ ದಿಲ್ಲಿಯಲ್ಲಿ ಆಡಳಿತಕ್ಕೆ ಬಂದ್ರೆ ಒಕ್ಕಲಿಗೆ ಕೋಟಾದಲ್ಲಿ ನಾನು ಯಾಕೆ ಮಂತ್ರಿ ಆಗಬಾರದು ಅಂಥದ್ದೊಂದು ಅವಕಾಶ ಸದಾನಂದ ಗೌಡಗೆ ಯಾಕೆ ಕೊಡಬೇಕು ಅಂಥದ್ದೊಂದು ಅವಕಾಶ ಇನ್ನೊಬ್ಬ ಒಕ್ಕಲಿಗೆ ನಾಯಕನಿಗೆ ಯಾಕೆ ಕೊಡಬೇಕು ಸೊ ಇನ್ನೊಂದು ಪಾಯಿಂಟ್ ನೋಡೋಣ ಟಿಕೆಟ್ ಕೈ ತಪ್ಪಿದರೆ ತಾವು ಸೂಚಿಸುವ ಅಭ್ಯರ್ಥಿಗೆ ಆ ಒಂದು ಟಿಕೆಟ್ ಅನ್ನು ಕೊಡಿಸುವ ತಂತ್ರ ಕೂಡ ಇದು ಬಹಳ ಇಂಟ್ರೆಸ್ಟಿಂಗ್ ಇರ್ತಕ್ಕಂಥದ್ದು ಒಂದಷ್ಟು ಜನ ಹೇಳ್ತಾ ಇದ್ರು ಅಶೋಕ್ ಬಹಳ ಬಲವಾಗಿ ಕೇಳ್ತಾ ಇದ್ದಾರೆ ಈ ಟಿಕೆಟ್ 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 ಅಂತೇಳಿ ನಿಜಕ್ಕೂ ಅವ್ರ ಮನಸ್ಸಲ್ಲಿ ಅದಲ್ಲ ಅವ್ರಿಗೆ ಬೇಕಾದಂಥ ಅಭ್ಯರ್ಥಿಗೆ ಅದು ಮಲ್ಲೇಶ್ವರ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ಕೊಡಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಸಮಿತಿ ಕೂಡ ನಾರಾಯಣ ಹೆಸರೇ ಕಳಿಸಿದೆ ಅನ್ನುವಂಥ ಮಾಹಿತಿ ಇದೆ ಅಶೋಕ್ಗೆ ಹೈಕಮಾಂಡ್ ಟಿಕೆಟ್ ಕೊಡದೆ ಹೋದರೆ ಬಹುತೇಕ ಅವರು ಸೂಚಿಸುವಂಥ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೂ ಕೂಡ ಅಚ್ಚರಿ ಪಡೋ ಹಾಗಿಲ್ಲ ಬಹುತೇಕ ಅದು ಕೂಡ ಇಲ್ಲಿ ಕೆಲಸ ಮಾಡ್ಬೋದು ರಾಜಕಾರಣದಲ್ಲಿ ಪಗಡೆ ಆಟ ಅಂತಿರುತ್ತೆ ಸೊ ಒಂದು ಕಾಯಿ ಹೊಡೆದ್ರೆ ಅನೇಕ ವೈರಿಗಳನ್ನು ಉರುಳಿಸ್ಬೋದು ಅಂತ ಸೊ ಬಹುತೇಕ ಇಲ್ಲಿ ಅಶೋಕ್ ಅವರನ್ನ ತೆಗೆದುಕೊಂಡ್ರೆ ಅಶೋಕ್ ಸ್ಥಳೀಯ ಹೌದು ಅನಂತಕುಮಾರ ಬಲಗೆ ಬಂಟ ಹೌದು ಜಾತಿಯಿಂದಲೂ ಪ್ರಭಾವಿ ಮತ್ತು ಸ್ಥಳೀಯವಾಗಿ ಕೂಡ ಬೆಂಗಳೂರಿನಲ್ಲಿ ಈಗಿರ್ತಕ್ಕಂಥ ನಾಯಕರಲ್ಲಿ ಅವರು ಪ್ರಭಾವಿ ಸೊ ಇಲ್ಲಿ ಬಹುತೇಕ ಅವರು ಟಿಕೆಟ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರಾ ಅಥವಾ ಬೇರೆಯವರು ತಪ್ಪಿಸ್ಲಿಕ್ಕೆ ಇವರು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಸಂಶಯ ಒಂದು ಪ್ರಶ್ನೆ ಇದೆ ಒಂದು ನಾನು ಇದನ್ನು ಹೀಗೆ ಹೇಳ್ತೇನೆ ಲಕ್ಷ್ಮಣ್ ಅನಂತಕುಮಾರ್ ಮತ್ತು ಅಶೋಕ್ ಅವರಿಗೆ ಈ ಮೂವ್ ಏನಿದೆ ಈ ಮೂವ್ ಮಾಡೋದು ಪಗಡೆಯಾಟದ ಈ ಮೂ ಅನಿವಾರ್ಯ ಅವರಿಗೆ ಬೇರೆ ದಾರಿ ಅನಿವಾರ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಶ್ನಾತೀತ ವಕ್ಕಲಿಗ ನಾಯಕ ಅವರು ನೀವು ಈ ದಕ್ಷಿಣ ಕನ್ನಡದ ಒಕ್ಕಲಿಗರಿದಾರಲ್ಲ ಅವರು ಸಂಪೂರ್ಣ ಕರ್ನಾಟಕದ ನೀವು ಕನ್ಸಿಡರ್ ಮಾಡಲ್ಲ ನಾವು ಒಕ್ಕಲಿಗರ ನೀವು ಈ ಘಟ್ಟದ ಕೆಳಗಿನ ಒಕ್ಕಲಿಗರನ್ನ ಈ ಹಾಸನ ಮಂಡ್ಯ ಈ ಕಡೆ ಪ್ರಬಲ ಒಕ್ಕಲಿಗರು ಒಕ್ಕಲಿಗರು ಅಂತ ಸೀರಿಯಸ್ ಕನ್ಸಿಡರ್ ಮಾಡಲ್ಲ ಬೇರೆ ಬೇರೆ ಕಾರಣ ಬಟ್ ಗುರುತಿಸ್ಕೊಳ್ತಾ ಇದಾರೆ ಇತ್ತೀಚೆ ಎಸ್ ಅವರ ಅವ್ರ ಪ್ಲಾಂಟೇಶನ್ ಒಕ್ಕಲಿಗರು ಅವರ ಸ್ಟೈಲ್ ಲೈಫ್ ಬೇರೆ ರೀತಿ ಆ ಕಾರಣಕ್ಕೆ ಈ ಒಂದೊಮ್ಮೆ ಈ ಶೋಭಾ ಕರಂದ್ಲಾಜೆ ಅವರಾಗಲಿ ಸದಾನಂದ್ ಗೌಡರಾಗ್ಲಿ ಬೆಂಗಳೂರಿಗೆ ಬಂದರೆ ಈ ಸಾಮ್ರಾಟ್ ಅಶೋಕ್ ಅವರ ಚಕ್ರಾಧಿಪತ್ಯ ಏನಿದೆ ಅದು ಕೊಡ್ತಾ ಬರುತ್ತೆ ಆ ಕಾರಣಕ್ಕೆ ಚಕ್ರಾಧಿಪತಿ ವ್ಯಕ್ತಿ ಯಾವ ಸಾಮಂತರನ್ನ ತಂದಲ್ಲಿ ತಿರ್ಸ್ ಉಳಿಸ್ಕೊಳ್ಳೋದು ಅಂದ್ರೆ ಒಬ್ಬರು ತಂದಿದ್ ಸಾಕು ಇನ್ನೊಬ್ರು ಕೊಡಬೇಡಿ ಅಂತ ಇಲ್ಲಿ ತರೋದು ಇರ್ತಾರ ಇಲ್ಲ ಒಂದು ಅನಂತ ಬೇರೆ ಬೇರೆ ಅನಂತ್ ಮತ್ತು ಅಶೋಕ್ ಜಂಟಿ ರಾಜಕಾರಣಕ್ಕೆ ಹಲವು ಮಜುಲ್ಗಳಿವೆ ಬಹಳ ಅದ್ಭುತವಾದ ಅದು ಕಾಂಬಿನೇಷನ್ ಅದು ಬಹಳ ಜನರಿಗೆ ಗೊತ್ತಿಲ್ಲ ಅದು ಸೊ ಅಶೋಕ್ಗೆ ಬೇಕಾದಾಗ ಅನಂತ್ ಕುಮಾರ್ ಬಳಸ್ಕೋಬಲ್ರು ಅನಂತ್ ಕುಮಾರ್ ಬೇಕಾದಾಗ ಅಶೋಕ್ ಅಶೋಕ ಸೊ ಇದು ಅದ್ರ ಭಾಗ ಯಾಕೆ ಅಂತ ಹೇಳ್ತೀನಿ ಅವ್ರ ಸಮಸ್ಯೆ ಇರೋದು ಒಂದು ಅಶೋಕ್ ಅಥವಾ ಅಶೋಕ್ ಬೇಕಾದರೂ ಬೆಂಗಳೂರು ಸೆಂಟ್ರಲ್ನಿಂದ ಇಲೆಕ್ಷನ್ಗೆ ನಿಂತರೆ ಬೆಂಗಳೂರು ದಕ್ಷಿಣದಿಂದ ನಿಲ್ಲುವ ಅನಂತಕುಮಾರ್ ಹಲವು ರೀತಿ ಸಹಾಯ ಆಗುತ್ತೆ ಒಂದು ಒಕ್ಕಲಿಗರ ಮತ ಇರ್ಬೋದು ಸಂಘಟನೆ ಇಲೆಕ್ಷನ್ ಆರ್ಗನೈಸ್ ಮಾಡೋದು ಕಾರ್ಯಕರ್ತರ ಜೊತೆ ಒಳಗಡೆ ವ್ಯವಹಾರ ಪ್ರತಿಯೊಂದಕ್ಕೂ ಅಶೋಕ್ ಮಹಾನ್ ಅವರು ಅದಕ್ಕೆ ಇವರಿಗೆ ಹೆಲ್ಪ್ ಆಗುತ್ತೆ ಇವರಿಗೆ ಆಂತರಿಕವಾಗಿ ಇವರು ಇಷ್ಟಪಡದ ಯಾರೋ ವ್ಯಕ್ತಿ ಬಂದರೆ ಸದಾನಂದ ಗೌಡರು ಇರ್ಬೋದು ಶೋಭಾ ಬಂದ್ಬಿಟ್ಟರೆ ತಕ್ಷಣ ಇವರಿಗೆ ಅಲ್ಲಿಂದ ಸಹಕಾರ ಸಿಗಲ್ಲ ಕರೆಕ್ಟ್ ಆ ಸಹಕಾರ ಸಿಕ್ಕಿಲ್ಲ ಅಂದ್ರೆ ಈಗಲೇ ಅನಂತ್ ಕುಮಾರ್ ಬೇರೆ ಬೇರೆ ಕಾರಣದಿಂದಾಗಿ ಆ ಕ್ಷೇತ್ರದಲ್ಲಿ ಸಮಸ್ಯೆಯಲ್ಲಿದ್ದಾರೆ ಅವರು ನಾಟ್ ಎನ್ ಈಸಿ ಇಟ್ಸ್ ನಾಟ್ ಎ ಕೇಕ್ ಆಫ್ ಫಾರ್ ಹಿಮ್ ಅವ್ನು ಗೆದ್ಬಿಟ್ ಹೋಗೋ ಸಿಚುವೇಶನ್ ಅಲ್ಲಿಲ್ಲ ಅವರು ಅದಕ್ಕೆ ಅವರು ಬೇಕಾದ ಎಲ್ಲ ದಾಳಗಳನ್ನು ಬಳಸಬೇಕು ಅಶೋಕ್ ಇದ್ರೆ ಸೇಫ್ ಅವರು ಅಂದ್ರೆ ಅಶೋಕ್ ಅನ್ನುವಂಥ ಈಗ ನಾಯಕ ಅನಂತ್ ಕುಮಾರ್ ಪಾಲಿಗೆ ಸೇಫ್ಟಿ ಪ್ರಿಕಾಷನ್ ಟ್ರೈ ಅಂದ್ರೆ ಅಶೋಕ್ ಟಿಕೆಟ್ ಕೊಡಿ ಅಂತ ಕೇಳಕ್ಕೆ ಎಷ್ಟು ಪ್ರಮುಖ ಕಾರಣಗಳಿದಾವೋ ಆ ಕಾರಣಗಳಲ್ಲೂ ಕೂಡ ಸಬಲ ಕಾರಣಗಳಲ್ವಾ ಕಾರಣಗಳು ಸಬಲ ಅಂತ ಹೇಳಲ್ಲ ನಾನು ಅದು ಅನಿವಾರ್ಯತೆ ಇದೆ ಕಾರಣ ಸಬಲ ಆಗೋದು ಆಗದಿರೋದು ಒಂದು ವಿಚಾರ ರಾಜಧಾನಿಯ ರಾಜಕಾರಣದಲ್ಲಿ ಇನ್ನೊಬ್ಬ ಒಕ್ಕಲಿಗ ನಾಯಕರು ಚಂದ್ರೇಗೌಡರು ಒಪ್ಕೋಬಹುದು ಚಂದ್ರೇಗೌಡರು ವ್ಯಕ್ತಿ ಅವರು ಎಲ್ಲಿ ಎಸರ್ಟ್ ಮಾಡ್ಬೇಕಾ ಮಾಡಲ್ಲ ಯಾವ್ದಕ್ಕ ಮಾಡ್ತಾರೆ ಅವರು ಪ್ರಾಬ್ಲಮ್ ಇಲ್ಲ ಅವರು ಅವರು ಬಟ್ ಇವ್ರು ಹಂಗಲ್ಲ ಶೋಭಾ ಕರಂದಾಜೆ ಏನು ಎಮರ್ಜ್ ಆದ್ರಲ್ಲ ಇದ್ದಕ್ಕಿದ್ದಾಗೆ ಅವ್ರು ಎಮರ್ಜ್ ಆಗಿರುವುದೇ ಸದಾನಂದ ಗೌಡ್ರು ಕಟ್ ಮಾಡೋದಕ್ಕೆ ಇರಬಹುದು ಅಂತ ನನಗೆ ಅನುಮಾನ ಭಾಗನೇ ಅದೊಂದು ಭಾಗ ಅದರಲ್ಲಿ ಅದ್ರಲ್ಲಿ ನನಗಿರುವ ಅನುಮಾನ ಏನು ಅದು ಮುಂದೆ ತೊಳೋಣ ನೀವು ಹೇಳೋ ಪ್ರಕಾರ ಬಹುತೇಕ ನೀವು ಹೇಳುವಂತ ಅನುಮಾನ ಇದೆಯಲ್ಲ ನಾವು ಕೊನೆಯಲ್ಲಿ ಇಟ್ಕೊಂಡು ಅದು ಚರ್ಚೆ ಮಾಡೋಣ ಯಾಕಂತಂದ್ರೆ ಆ ಅನುಮಾನವೇ ಬಹುತೇಕ ಬಹಳ ದೊಡ್ಡ ಕುತೂಹಲದ್ದು ಅಂಥದ್ದೊಂದು ಅನುಮಾನ ಸಾಧ್ಯನ ಅನ್ನುವಂಥದ್ದು ಕೂಡ ಬಹುತೇಕ ವೀಕ್ಷಕರು ನೋಡ್ತಾರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್